ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರ ಆಗಿ ಫಾಲೋವರ್ಸು ಫಾಲೋವಿಂಗು ಏನೇನು ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮ್ ಆ್ಯಪ್ ಯೂಸ್ ಮಾಡ್ತಿರ್ತೀರ ಈಗ ನಿಮ್ಮ ಅಕೌಂಟ್ ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಹ್ಯಾಕರ್ ನಿಮ್ಮ ಫ್ರೆಂಡೇ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರು ಬೇಕಾದರೂ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ಬೋದು ಅದಕ್ಕೆ ಯಾವುದೇ ಹ್ಯಾಕರಿಗೂ ಯಾವುದೇ ಅಕೌಂಟ್ಗೂ ಹ್ಯಾಕ್ ಮಾಡೋದು ದೊಡ್ಡ ವಿಷಯ ಆಗಿರಲ್ಲ ಎಂಥ ದೊಡ್ಡ ಲಾಕ್ ಆಗಿರ್ಬೋದು ಎಂಥ ದೊಡ್ಡ ಪಾಸ್ವರ್ಡ್ ಆಗಿದ್ದರೂ ಹ್ಯಾಕರ್ ಸ್ವಲ್ಪ ತಲೆ ಓಡಿಸಿದರೆ ಸ್ಮಾರ್ಟ್ ಆಗಿದ್ದರೆ ಸಲೀಸಾಗಿ ಹ್ಯಾಕ್ ಮಾಡಿಬಿಡ್ತಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೇಗೆ ಸೆಕ್ಯೂರ್ ಮಾಡಬೇಕು ಯಾವ ಸೆಟ್ಟಿಂಗನ್ನು ಆನ್ ಮಾಡಬೇಕಂತ ನೋಡೋ ಬದಲು ಮೊದಲಿಗೆ ಗೂಗಲ್ ಸ್ಟೋರ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ಸ್ಟಾಗ್ರಾಮ್ ಆ್ಯಪನ್ನು ಸರ್ಚ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಿ ಇನ್ಸ್ಟಾಗ್ರಾಮ್ ಆ್ಯಪ್ ಅಪ್ಡೇಟ್ ಆದ ತಕ್ಷಣ ಇದು ಓಪನ್ ಅಂತ ತೋರಿಸುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಓಪನ್ ಆದ ಮೇಲೆ ರೈಟ್ ಕಾರ್ನರ್ನಲ್ಲಿ ಹಾಟ್ ಆಯ್ಕಾನ್ ಇರುತ್ತೆ ಹಾಟ್ ಐಕಾನ್ ಪಟ್ಟ ಹಾಟ್ ಆಯ್ಕಾನ್ ಪಕ್ಕ ನಿಮ್ಮ ಡಿ ಪಿ ಇರುತ್ತೆ ಡಿ ಪಿ ಐಕಾನ್ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆ ಇಲ್ಲಿ ತ್ರೀ ಸ್ಟಾರ್ ಕಾಣ್ಬೋದು ತ್ರೀ ಲೈನ್ಸ್ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಇರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ತಕ್ಷಣ ಇಲ್ಲಿ ಬಹಳ ಆಪ್ಷನ್ಸ್ ಇದೆ ಇಲ್ಲಿ ಪ್ರೈವಸಿ ಮತ್ತು ಸೆಕ್ಯುರಿಟಿ ಆ್ಯಡ್ಸ್ ಕಾಣ್ತಿದೆ ಪ್ರೈವಸಿ ಮತ್ತು ಆ್ಯಡ್ಸ್ ಮಧ್ಯೆ ಇಲ್ಲಿ ಸೆಕ್ಯುರಿಟಿ ಕಾಣ್ತಿರ್ಬೋದು ಸೆಕ್ಯುರಿಟಿ ಮೇಲೆ ಕ್ಲಿಕ್ ಮಾಡಿ ಸೆಕ್ಯುರಿಟಿ ಆದಮೇಲೆ ಐದು ಆಪ್ಷನ್ ಇದೆ ಐದು ಆಪ್ಷನ್ನಲ್ಲಿ ಮೊದಲ ಮೂರು ಆಪ್ಷನ್ ಬಿಟ್ಟು ನಾಲ್ಕನೇ ಆಪ್ಷನ್ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ಈ ಸೆಟ್ಟಿಂಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾರು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡೋಕ್ಕಾಗಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ತೋರಿಸುತ್ತೆ ಆ್ಯಡ್ ಎಕ್ಸ್ ಎಕ್ಸ್ಟ್ರಾ ಸೆಕ್ಯುರಿಟಿ ವಿತ್ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂದರೆ ಗೊತ್ತಾಗಿರ್ಬೋದು ಇದು ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕೊಡುತ್ತೆ ಆ ಪಾಸ್ವರ್ಡ್ ನಿಮಗೆ ಮೊಬೈಲ್ನಲ್ಲಿ ಶೋ ಆಗುತ್ತೆ ಆ ಮೊಬೈಲ್ನಲ್ಲಿ ಕಾಣೋ ಆ ಪಾಸ್ವರ್ಡನ್ನು ಟೈಪ್ ಮಾಡಿದಾಗ ಮಾತ್ರ ನಿಮ್ಮ ಅಕೌಂಟ್ ಓಪನ್ ಮಾಡ್ಬೋದು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಬೇರೆ ಹ್ಯಾಕರ್ಸ್ ಯಾರು ಕೂಡ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ ಓಪನ್ ಮಾಡೋಕ್ಕಾಗಲ್ಲ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಟೆಕ್ಸ್ಟ್ ಮೆಸೇಜ್ ಇದೆ ಅಂತ ಇದೆ ನೀವು ಫೋನ್ ನಂಬರ್ ಲಿಂಕ್ ಮಾಡಬೇಕು ಅಂತ ಇದ್ದರೆ ಲಿಂಕ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಇನ್ಸ್ಟಾಗ್ರಾಮ್ ಆ್ಯಪ್ನಿಂದ ನಿಮ್ಮ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಆ ಪಾಸ್ವರ್ಡ್ ಕೋಡನ್ನು ನೀವು ಮತ್ತೆ ಟೈಪ್ ಮಾಡಿದಾಗ ಮಾತ್ರ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಆ ಫೋನ್ ನಂಬರ್ ನಿಮ್ಮ ಹತ್ರ ಇರಬೇಕು ಆ ಫೋನ್ ನಿಮ್ಮ ಹತ್ತಿರ ಇರಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ ಓಪನ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಅಥೆಂಟಿಕೇಷನ್ ಆ್ಯಪ್ ಅಂದರೆ ಒಂದು ಹೊಸ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿಕೊಂಡು ರನ್ ಮಾಡಿದಾಗ ಆ ಅಕೌಂಟ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ ಆ ಆ್ಯಪ್ ಯಾವುದು ಅಂತ ಹೇಳಬೇಕಂದ್ರೆ ಆ ಆ್ಯಪ್ ಹೆಸರು ಗೂಗಲ್ ಅಥೆಂಟಿಕೇಟರ್ ಅಂತ ಅಥೆಂಟಿಕೇಟರ್ ಅಂತ ಟೈಪ್ ಮಾಡಿ ಗೂಗಲ್ ಅಥೆಂಟಿಕೇಟರ್ ಅಂತ ಇಲ್ಲಿ ಗೂಗಲ್ ಆ್ಯಪ್ ಗೂಗಲ್ ಎಲ್ ಎಲ್ ಸಿ ಅಂತ ಶೋ ಆಗುತ್ತೆ ಅದನ್ನು ಓಪ್ ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಕೂಡ ಅದರಲ್ಲಿ ಪಾಸ್ವರ್ಡ್ಗಳನ್ನು ಸೇವ್ ಮಾಡಿದ್ದೀನಿ ನನ್ನ ಇಮೇಲ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪ್ರತಿಯೊಂದು ಆ್ಯಪ್ ಅಕೌಂಟ್ಸ್ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ವಿಷಯಗಳನ್ನು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ನಿಮಗೆ ಮೊದಲೇ ಹೇಳಿದ ಹಾಗೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆ್ಯಪ್ನಿಂದ ತುಂಬ ಸೆಕ್ಯೂರ್ ಮಾಡ್ಕೊಂಡಿದ್ದೇನೆ ನೀವು ಕೂಡ ಇದೇ ರೀತಿ ಈ ಎರಡು ಆಪ್ಷನ್ಗಳನ್ನು ಓಕೆ ಮಾಡಿ ಆನ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ತೋರಿಸುತ್ತೆ ಗೆಟ್ ಯುವರ್ ಕೋಡ್ ಫ್ರಾಮ್ ಗೂಗಲ್ ಅಥೆಂಟಿಕೇಟರ್ ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ನೀವು ಮೊದಲೇ ಗೂಗಲ್ ಅಥೆಂಟಿಕೇಟರ್ ಆ್ಯಪನ್ನು ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದು ಓಪನ್ ಆಗುತ್ತೆ ಅಲ್ಲಿಂದ ನಿಮಗೆ ಒಂದು ಪಾಸ್ವರ್ಡ್ ತೋರಿಸುತ್ತೆ ಆ ಪಾಸ್ವರ್ಡನ್ನು ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಲಿಂಕ್ ಆಗುತ್ತೆ ಮತ್ತು ನಿಮ್ಮ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಹೆಸರೇ ಹೇಳಿದಂತೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಿಮಗೆ ಯಾವುದೇ ಸಮಸ್ಯೆ ಆಗಲಿ ಅಕೌಂಟ್ ಹ್ಯಾಕ್ ಆದ ತಕ್ಷಣವೇ ನಮಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ತ ಹೆಲ್ಪ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಬಟನ್ ಕಾಣ್ತಿರ್ಬೋದು ಸಬ್ಸ್ಕ್ರೈಬ್ ಬಟನ್ ಅದನ್ನು ಈಗಲೇ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಬೇಕಾದ ವಿಡಿಯೋಗಳನ್ನು ಸರ್ಚ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಗ್ ಖುಷಿ ಖುಷಿಯಾಗಿರಿ ಓಕೆ ಬಾಯ್